ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೋಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ಈ ಭೋಗಿ ಹಾಗೂ ಸಂಕ್ರಾಂತಿ ಹಬ್ಬ ದಿನ ನಾವು ಯಾವ ಥರ ಆಚರಣೆ ಮಾಡಬೇಕು ತುಂಬ ಸರಳವಾಗಿ ಯಾ ಏನು ದಾನ ಕೊಟ್ಟರೆ ತುಂಬ ಅಂದರೆ ಪೂರ್ಣ ಫಲ ನಮ್ದಾಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಸ್ನೇಹಿತರೆ ತುಂಬ ಜನಕ್ಕೆ ನಾವು ಯಾವ ಒಂದು ಪೂಜೆ ಮಾಡಿದ್ರೂ ಯಾವ ಒಂದು ವ್ರತಗಳು ಮಾಡಿದ್ರೂ ಪೂರ್ಣ ಫಲ ಅನ್ನೋದು ಸಿಗಲ್ಲ ಕಷ್ಟಗಳು ಅನ್ನೋದು ನಮಗೆ ಕೊನೆಯೇ ಇರಲ್ಲ ಆ ರೀತಿ ನಾವು ಕಷ್ಟಪಡ್ತಾನೇ ಇದ್ದೀವಿ ಅನ್ನೋರ್ಗೆ ಈ ಒಂದು ಸಂಕ್ರಾಂತಿ ಹಾಗೂ ಭೋಗಿ ಹಬ್ಬದ ದಿನ ಈ ಸ್ವಲ್ಪ ಬದಲಾವಣೆ ಅನ್ನೋದು ಮಾಡ್ಕೊಳ್ಳಿ ಸಣ್ಣ ಬದಲಾವಣೆ ದೊಡ್ಡ ಪರಿವರ್ತನೆ ಅಂತ ಹೇಳಬಹುದು ಭೋಗಿ ಹಬ್ಬದ ದಿನ ತುಂಬ ಜನ ನಾವು ಒಂದು ಸೆಂಟಿಮೆಂಟಾಗಿ ಆ ವಸ್ತುಗಳು ಒಡೆದೋಗಿರುತ್ತೆ ಅದು ಏನು ಕೆಲಸಕ್ಕೂ ಬರಲ್ಲ ಏನೋ ಒಂದು ಉಪಯೋಗ ಬರ್ಬೋದೇನೋ ಅನ್ನೋ ಥರ ಮೂಲೆ ಗುಂಪು ಮಾಡಿ ಇಟ್ಕೊಂಡಿರ್ತೀವಿ ದಯವಿಟ್ಟು ಆ ವಸ್ತುಗಳನ್ನ ಒಡೆದೋಗಿರೋ ವಸ್ತುಗಳನ್ನೆಲ್ಲ ನೀವು ನಾಳೆ ಬೆಳಗ್ಗೆ ಬೇಗನೆ ಅದನ್ನು ಸುಟ್ಟುಬಿಡಿ ಭೋಗಿ ಹಬ್ಬದ ದಿನ ನಾವು ತುಂಬ ವಿಶೇಷವಾಗಿ ನಮಗೆ ಈಗ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ಅನ್ನೋದು ಯಾವ ಥರ ಇರುತ್ತೋ ದೇವ ಅನ್ನು ದೇವತೆಗಳಿಗೂ ಕೂಡ ಉತ್ತರಾಯಣ ಹಾಗೂ ದಕ್ಷಿಣಾಯಣ ಅನ್ನೋದು ಎರಡು ಇರುತ್ತೆ ಅದಕ್ಕೋಸ್ಕರ ಈ ಮಕರ ಸಂಕ್ರಾಂತಿ ದಿನ ನಮಗೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗುತ್ತೆ ಸ್ನೇಹಿತರೆ ಸೂರ್ಯ ಹಾಗೂ ನಮ್ಮ ಶನಿ ಮಹಾತ್ಮನು ತಂದೆ ಮಗ ಆಗಿದ್ದರೂ ಕೂಡ ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ ನೀವು ಈ ನವಗ್ರಹಗಳಲ್ಲಿ ದೇವಸ್ಥಾನಕ್ಕೆ ಏನಾದರೂ ಹೋದಾಗ ನೋಡಬಹುದು ಸೂರ್ಯ ಸ್ವಾಮಿ ಒಂದು ಕಡೆ ಒಂದು ದಿಕ್ಕಾದ್ರೆ ನಮಗೆ ಶನೇಶ್ವರನು ಕೂಡ ಒಂದು ದಿಕ್ಕಾಗಿರುತ್ತೆ ಶನೇಶ್ವರನಿಗೆ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಇದೆ ಆ ವಸ್ತುವಿನಲ್ಲಿ ನಾವು ಸ್ನಾನ ಮಾಡಬೇಕು ಸ್ನೇಹಿತರೆ ಎಳ್ಳೆಣ್ಣೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ನಾವು ದೀಪಕ್ಕೂ ಕೂಡ ಎಳ್ಳೆಣ್ಣೆನ ಬಳಸ್ತೀವಿ ಆ ಎಳ್ಳೆಣ್ಣೆನ ನೀವು ಭೋಗಿ ಹಬ್ಬದ ದಿನ ಹಾಗೂ ಸಂಕ್ರಾಂತಿ ಹಬ್ಬದ ದಿನ ತಲೆ ಕೈ ಕಾಲು ಮುಖ ಎಲ್ಲನೂ ಒಂಥರ ಮಸಾಜ್ ಮಾಡಿಕೊಂಡಿರೋ ರೀತಿಯಲ್ಲೇ ಮಸಾಜ್ ಮಾಡಿಕೊಂಡು ಈ ಎಳ್ಳೆಣ್ಣೆಯಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಒಂದು ಅತಿ ಕಷ್ಟಗಳು ಶನೇಶ್ವರನ ಆಶೀರ್ವಾದ ಕೂಡ ಸಿಗುತ್ತೆ ನಾವು ಯಾರಿಗಾದ್ರೂ ಈ ಎಳ್ಳನ್ನು ದಾನ ಕೊಡೋದಕ್ಕೋದ್ರೆ ತಗೊಳಕ್ಕೆ ಹೋಗಲ್ಲ ಅಂದರೆ ಯಾಕೆಂದರೆ ಶನಿ ಕಾಟ ನಮಗೂ ಬರುತ್ತೆ ಶನಿ ಪ್ರವೇಶ ನಮ್ಮ ಜೀವನದಲ್ಲೂ ಆಗುತ್ತೆ ಅನ್ನುವ ಒಂದು ನಮ್ಮ ಮೂಢನಂಬಿಕೆಯಿಂದ ಆ ಥರ ಏನೂ ಆಗಲ್ಲ ಸ್ನೇಹಿತರೆ ಯಾರಾದರೂ ನಮಗೆ ಈ ಎಳ್ಳುಂಡೆ ಏನಾದರೂ ದಾನ ಮಾಡಿದ್ರೆ ಈ ದಿನ ಅಂದರೆ ನೀವು ಭೋಗಿ ಹಬ್ಬದ ದಿನ ಹಾಗೂ ಸಂಕ್ರಾಂತಿ ಹಬ್ಬದ ದಿನ ಈ ಎರಡರಲ್ಲಿ ಒಂದು ದಿನವಾದ್ರೂ ಈ ಒಂದು ಎಳ್ಳಿನ ಉಂಡೆ ಆದರೂ ದಾನ ಮಾಡಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು ಹಾಗೆ ತುಂಬ ಅಂದರೆ ತುಂಬ ಈ ಸಣ್ಣ ವಸ್ತುಗಳು ಸ್ನೇಹಿತರೆ ಇದೇನು ದುಬಾರಿ ಆಗಿರಲ್ಲ ದುಬಾರಿ ಖರ್ಚಿಟ್ಟು ನಾವು ಮಾಡುವಂಥದ್ದಲ್ಲ ಗೋಧಿ ಎಲ್ರಿಗೂ ಗೊತ್ತಿರುತ್ತೆ ಒಂದು ಕೆ ಜಿ ಆದರೂ ಗೋಧಿನ ನೀವು ದಾನನ ಮಾಡಿ ಇದ್ರ ಜೊತೆ ಬೆಲ್ಲ ಕೂಡ ಸ್ನೇಹಿತರೆ ಯಾಕೆ ಅಂದರೆ ಈ ಸಂಕ್ರಾಂತಿ ಹಬ್ಬದ ದಿನಗಳಲ್ಲಿ ನಾವು ರೈತರನ್ನ ನಾವು ನೋಡಿರ್ತೀವಿ ಮೊದಲೆಲ್ಲ ನಮ್ಮ ರೈತರು ಬೆಳೆದಿರುವ ಬೆಳೆಗಳನ್ನ ಕಣದಲ್ಲಿ ಹಾಕಿ ರಾಸಿ ಮಾಡಿ ಎಲ್ರಿಗೂ ಅದರಲ್ಲಿ ಒಂದು ಪರ್ಸೆಂಟ್ ಆದರೂ ಅಂದರೆ ಒಂದು ಕಾಲು ಭಾಗ ಆದರೂ ದಾನ ಮಾಡ್ತಾಯಿದ್ರು ಆಗ ತುಂಬ ದಾನ ಧರ್ಮಗಳು ಮಾಡ್ತಾಯಿದ್ರು ಅವರ ಮನೆಯಲ್ಲಿ ಯಥೇಚ್ಛವಾಗಿ ಮಹಾಲಕ್ಷ್ಮಿ ಬಂದು ತಾಂಡವವಾಡ್ತಾ ಇದ್ಲು ಸ್ನೇಹಿತರೆ ಅಭಿವೃದ್ಧಿ ಹೊಂದುತ್ತಾ ಇದ್ದರು ಅವರು ಇಷ್ಟೇ ಕಷ್ಟಗಳು ಬಂದ್ರೂ ಅದನ್ನು ಎದುರಿಸಿ ಮುಂದೆ ಹೋಗ್ತಾ ಇದ್ದರು ಅವ್ರ ಮನೆಗಳಲ್ಲಿ ನೀವು ನೋಡ್ಬೋದು ರಾಸಿ ರಾಸಿ ಯಾವ ಕಡೆ ನೋಡಿದ್ರೂ ನಮಗೆ ಈ ಬೆಳೆಗಳನ್ನ ಬೆಳೆದೇ ಇರುವಂಥದ್ದು ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇರುತ್ತೆ ಆದರೆ ಇವಾಗ ನಾವು ಆ ರೀತಿ ಎಲ್ಲ ನಾವು ಬೆಳೆನೂ ಬೆಳೆಯಲ್ಲ ಆ ಥರ ದಾನವೂ ಕೊಡೋದಕ್ಕಾಗಲ್ಲ ಆದರೆ ನಮ್ಮ ಜೀವನದಲ್ಲಿ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾವು ಈ ಸಮಯದಲ್ಲಿ ಮಾಡೋದರಿಂದ ನಮ್ಮ ಎಲ್ಲ ಕಷ್ಟಗಳಿಗೂ ಒಂದು ಅಂತ್ಯ ಅನ್ನೋದು ಇರುತ್ತೆ ಪೂರ್ಣ ಫಲ ನಮ್ಮದಾಗುತ್ತೆ ಈಗ ನಾನು ಎಳ್ಳುಂಡೆದು ಹೇಳಿದೆ ಎಳ್ಳಾಗಲಿ ಎಳ್ಳುಂಡೆ ಆಗಲಿ ಗೋಧಿ ಆಗಲಿ ಈಗ ಇಲ್ಲಿ ನೀವು ಬೆಲ್ಲ ನೋಡ್ತಾ ಇರ್ಬೋದು ಬೆಲ್ಲನ ದಾನ ಮಾಡಿ ಒಂದು ಕೆ ಜಿ ಬೆಲ್ಲ ಕೂಡ ಇವು ಮೂರು ಒಬ್ಬರಿಗೆ ಕೂಡ ಕೊಡಬಹುದು ಇಲ್ಲ ಈ ಮೂರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ತಗೊಂಡೋಗಿ ಒಬ್ಬರಿಗೆ ದಾನ ಆದರೂ ಕೊಡಬಹುದು ಸ್ನೇಹಿತರೆ ಇಷ್ಟೇ ಸರಳವಾಗಿ ನೀವು ಮಾಡಿಕೊಳ್ಳಿ ಹೇಳಿದೆ ನಾನು ಭೋಗಿ ಹಬ್ಬದ ದಿನ ಹಳೇ ವಸ್ತುಗಳನ್ನೆಲ್ಲ ಸುಟ್ಟುಬಿಟ್ಟು ನೀವು ಆ ದಿನ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆನೇ ಹಾಕ್ಕೊಳ್ಬೇಕು ಅನ್ನುವ ಏನು ಪದ್ಧತಿ ಇಲ್ಲ ಅವರವರ ಅನುಸಾರ ನಿಮಗೆ ಹೊಸ ಬಟ್ಟೆ ಇದ್ದರೆ ಧರಿಸ್ಕೊಳ್ಬಹುದು ಹಾಗೆ ನಮ್ಮ ಮನೆಯಲ್ಲಿ ಮನೆ ದೇವರು ಅಂತ ಇರ್ತಾರೆ ಸ್ನೇಹಿತರೆ ಮುಖ್ಯವಾಗಿ ನಾವು ಏನೇ ಪೂಜೆ ಮಾಡಿದ್ರೂ ಮನೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ವಿಶೇಷವಾದ ಫಲಗಳು ನಮ್ಮದಾಗುತ್ತೆ ಎಂತಹ ವಿಶೇಷ ದಿನಗಳಲ್ಲಾದ್ರೂ ಮೊದಲಿಗೆ ನೀವು ಮನೆ ದೇವರನ್ನು ನೆನೆಸ್ಕೊಳ್ತಾ ದೀಪ ಹಚ್ಚಿ ಪೂಜೆ ಮಾಡಿ ಹಾಗೇ ಮಕರ ಸಂಕ್ರಾಂತಿ ದಿನ ನಮಗೆ ನಾವು ಪೊಂಗಲ್ಲು ಕಬ್ಬು ಬೆಲ್ಲ ಇದನ್ನೆಲ್ಲ ಇಟ್ಟು ಪೂಜೆನ ಅವರವರ ಅನುಸಾರ ಆಚರಣೆ ಮಾಡ್ಕೊಳ್ತಾರೆ ಈ ರೀತಿ ನೀವು ಈ ಎರಡೂ ದಿನ ನಿಮ್ಮ ಒಂದು ಪದ್ಧತಿ ಅನುಸಾರನೇ ಮಾಡ್ಕೊಳ್ಳಿ ಅದೇ ರೀತಿ ಮಾಡ್ಕೊಳ್ತಾ ಅದರ ಜೊತೆ ಈ ವಸ್ತುಗಳನ್ನ ದಾನ ಮಾಡಿ ಆ ದಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀವಿ ಸ್ನೇಹಿತರೆ ಸಾಲಗಳು ತೀರಿಸೋದಕ್ಕೆ ನಮಗೆ ಮುಖ್ಯವಾಗಿ ಒಂದು ದಾರಿ ಕಾಣಿಸುತ್ತೆ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಈ ಪುಣ್ಯ ಕೆಲಸನ ನೀವು ಮಾಡಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು